ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ 7ನೇ ತರಗತಿ ಕನ್ನಡ 2ನೇ ಪಾಠ. ಸೀನ ಸೆಟ್ಟರು ನಮ್ಮ ಟೀಚರು. ಈ ಒಂದು ಪಾಠವನ್ನು ವಿ ಗಾಯತ್ರಿ ಅವರು ಬರೆದಿದ್ದಾರೆ. ಈ ಒಂದು ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಇದ್ದೀವಿ. ರೈಟ್, ಎಲ್ಲ ಅಭ್ಯಾಸಗಳು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದ ಗಂಟೆಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂಥ ವೀಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ. ಹಾಗಾದರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಎಲ್ಲ ಒಂದು ಅಭ್ಯಾಸಗಳನ್ನು ತಿಳಿತಾ ಹೋಗೋಣ. ಅದೇ ಥರ ಈ ಕವಿ ಪರಿಚಯನ ತಿಳಿತಾ ಹೋಗೋಣ. ಬನ್ನಿ, ಓಕೆ, ಈ ಪಾಠವನ್ನು ಪ್ರಾರಂಭ ಮಾಡೋ ಕಲಿಕಿ ಪಾಠ 2 ಅಂತಕ್ಕಂಥದ್ದು ಮೆನ್ಷನ್ ಮಾಡಿ. ಅದಾದ ನಂತರ ಸೀನ ಸೆಟ್ಟರು ನಮ್ಮ ಟೀಚರು ಅಂತ ಪಾಠದ ಶೀರ್ಷಿಕೆಯನ್ನು ಬರ್ರಿ. ಅದಾದ ನಂತರ ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿ, ಯಾವ ಒಂದು ದಿನಾಂಕ ಈ ಒಂದು ಪಾಠವನ್ನು ಬರೀತಿರ್ತಾರೆ ಅದನ್ನು ಮೆನ್ಷನ್ ಮಾಡಿ. ಓಕೆ, ಇಲ್ಲಿ ನೋಡಿ, ಕವಿ ಶ್ರೀಮತಿ ವಿ ಗಾಯತ್ರಿ. ಶ್ರೀಮತಿ ವಿ ಗಾಯತ್ರಿ ವೃತ್ತಿ ಏನು ವೃತ್ತಿ ಮಾಡ್ತಾಯಿದ್ರು ಅಂದ್ರೆ, ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಕೃತಿ ತುಂಗಾ ತೊತ್ತೋಚಾನ್ ಎಳೆಯರಿಗಾಗಿ ಪರಿಸರ, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು. ಓಕೆ, ಇದು ಸೀನ ಸೆಟ್ಟರು ನಮ್ಮ ಟೀಚರು ಅಂತಕ್ಕಂಥದ್ದು ಯಾವುದರಲ್ಲಿ ಆಯ್ಕೆ ಮಾಡಲಿಲ್ಲ, ಯಾವ ಒಂದು ಕೃತಿಯಿಂದ ಅಂತಂದ್ರೆ, ಈ ಪಾಠವನ್ನು ತುಂಗಾ ಅಂತಕ್ಕಂಥ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ, ಆರಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ, ಅಭ್ಯಾಸದಲ್ಲಿ ಮೊದಲನೇದು, ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳುವ ಈ ಒಂದು 5 ಪ್ರಶ್ನೆಗಳು ನೋಡ್ತಾವಣ. ಓಕೆ, ಇಲ್ಲಿ ಬರ್ರಿ. ಆನಂತರ ಮೊದಲನೇ ಪ್ರಶ್ನೆ ನೋಡಿ, ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಯಾರನ್ನು ಪರಿಚಯಿಸಿದರು ಅಂದ್ರೆ ಉತ್ತರ ನೋಡಿ, ಮಾಂಡವಿ ಟೀಚರ್ ಸೀನ ಸೆಟ್ಟರನ್ನು ಪರಿಚಯಿಸಿದರು. ಯಾರನ್ನ? ಸೀನ ಸೆಟ್ಟರನ್ನು ಪರಿಚಯಿಸಿದರಂತೆ. ಎರಡನೇದು, ಸೀನ ಸೆಟ್ಟರು ಜಮೀನಿನಲ್ಲಿ ಏನು ಬೆಳೆಯುತ್ತಿದ್ದರು, ಏನು ಬೆಳೀತಾ ಇದ್ರು ಅಂದ್ರಿನ ಉತ್ತರ, ಸೀನ ಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು, ಸಾಸಿವೆನ ಬೆಳೀತಾ ಇದ್ರಂತೆ. ಓಕೆ, ಮೂರನೇ ನೋಡಿ, ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಏನು ಹಾಕಿಕೊಂಡು ಗದ್ದೆಗೆ ಇಳಿದ್ರು ಮಕ್ಕಳೆಲ್ಲ ಅಂದ್ರೆ ಉತ್ತರ ನೋಡಿ, ಮಕ್ಕಳು ಕಂಬಳಿಗೊಪ್ಪೆ. ಏನು ಹಾಕಿಕೊಂಡಿದ್ದು? ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಅಂತಕ್ಕಂಥದ್ದು. ಓಕೆ, ನಾಲ್ಕನೇ ನೋಡಿ, ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಹಾಲಪ್ಪನ ಕಾಲಿಗೆ ಏನು ಕಚ್ಚಿತು ಅಂದ್ರೆ ಉತ್ತರ ನೋಡಿ, ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ನೀರಾವು ಅಂತಕ್ಕಂಥದ್ದು ಕಚ್ಚುತ್ತಂತೆ. ಐದನೇದು, ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು? ಉತ್ತರ ನೋಡಿ, ಮನೆಯ ಅಟ್ಟ ಮಕ್ಕಳಿಗೆ ಗೆದ್ದ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತು ಅಂತಕ್ಕಂಥದ್ದು. ಓಕೆ, ಇದಾಯಿತು. ಈ ಇದು ನೋಡಿ, ಆ ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ ಹೇಗೆ ನೋಡ್ತಾವಣ. ಇಲ್ಲಿ ಇದನ್ನು ಬರೆದೇನೆ ಆ ಅಂಥೇಳಿ. ಓಕೆ, ಮೊದಲನೇದು, ಸೀನ ಸೆಟ್ಟರ ವೇಷ ಹೇಗಿತ್ತು? ಹೇಗಿತ್ತು ಅಂತ ನೋಡಿ ಉತ್ತರ, ಸೀನ ಸೆಟ್ಟರು ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಕಟ್ಟಿದರು. ಚೌಕಳಿಯ ಅಂಗಿ, ಹೆಗಲ ಮೇಲೆ ಟವಲನ್ನು ಹೊಂದಿದ್ರು. ಅದಕ್ಕಿಂತ ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತಿದ್ದರು ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡೋಣ. ಎರಡನೇ ಪ್ರಶ್ನೆ ನೋಡಿ, ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು? ಉತ್ತರ ನೋಡಿ, ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನು ಸಂಬಂಧವಿಲ್ಲದಿರುವುದನ್ನು ಕಂಡುಕೊಳ್ಳುತ್ತಲೇ ಎಡಬಿಡಂಗಿಗಳಂತೆ ಆಗಿಬಿಡುವುದನ್ನು ಮಾಂಡವಿಗೆ ಅನಿಸಿತ್ತು ಅಂತಕ್ಕಂಥದ್ದು. ಓಕೆ, ಮೂರನೇ ನೋಡಿ, ಇಲ್ಲಿ ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಹೇಗಿತ್ತು ಅದು ಸಸಿ ಕಿತ್ತ ಬಗೆ ಅಂದ್ರೆ ಉತ್ತರ ನೋಡಿ, ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡು ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಹೋಯಿತು ಅಂತಕ್ಕಂಥದ್ದು. ಓಕೆ, ಮುಂದೆ ನೋಡ್ತಾವಣ. ನಾಲ್ಕನೇ ಪ್ರಶ್ನೆ ನೋಡಿ, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಹೇಳಿದರು ಅಂತಂದ್ರೆ ಉತ್ತರ ನೋಡಿ, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಹೆದರಬೇಡ ಮಗ, ಏನೂ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ. ಒಂದು ಮೀನು ಕಚ್ಚಿದರೆ ಹೇಗೆ ಆಗುತ್ತೋ ಹಾಗೆ ಆಗುತ್ತೆ ಅಷ್ಟೇ, ಏನು ಎಂದು ಹೇಳಿದರು ಅಂತೇಳಿ. ಓಕೆ, ರೈಟ್, ಮುಂದೆ ನೋಡ್ತಾ ಹೋಗೋಣ.
ಓಕೆ ಇದು ನೋಡಿದ್ವಿ. ಅದಾದರೆ ಈ ನೋಡಿ, ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಅಂತಿದೆ. ಹಾಗೆ ಇವೆಲ್ಲ ನೋಡ್ತೋಣ. ಹಂಗಾರೆ ಸೀನಶೆಟ್ಟರು ನಮ್ಮ ಟೀಚರು ಆಯ್ಕೆ ಅಂತಕ್ಕಂಥದ್ದು ಬರೀ ಮೊದಲು. ಈ ವಾಕ್ಯವನ್ನು ಸೀನಶೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಯಾರು ಹೇಳಿದ್ರು ಈ ಮಾತು ಅಂದ್ರಗಿನ ಈ ಮಾತು ತುಂಗ ಈ ಮಾತು ಹೇಳಿದ್ಲು ಅಂತೇಳಿ. ಯಾರಿಗೆ ಅಂದರೆ ಸ್ನೇಹಿತರಿಗೆ ಹೇಳಿದರು ಅಂತೇಳಿ. ಓಕೆನಾ? ಏನೇನಿದು? ಮುಂಚೆ ಸಸಿಗಳನ್ನು ಕೀಳೋಣ, ಮುಂಚೆ ಸಸಿಗಳನ್ನು ಕೀಳೋಣ ಅಂತ ಯಾರಂದ್ರೆ ಈ ಮಾತಂದರೆ ಮೊದಲು ಆಯ್ಕೆ ಅಂತಕ್ಕಂಥದ್ದು ಬರೀ. ಈ ವಾಕ್ಯವನ್ನು ಸೀನಶೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಯಾರು ಹೇಳಿದ್ರೆ ಸೀನಶೆಟ್ಟರು ಹೇಳಿದರು. ಯಾರಿಗೆ ಅಂದರೆ ಮಕ್ಕಳಿಗೆ ಈ ಮಾತನ್ನು ಹೇಳ್ತಾರೆ. ಮುಂದೆ ನೋಡೋಣ. ಮೂರನೇದು, ಇವತ್ತು ಪೂರ ಕಿತ್ತೇ ಹೋಗೋಣ, ಇವತ್ತು ಪೂರ ಕಿತ್ತೇ ಹೋಗೋಣ ಅಂತ ಈ ಮಾತು ಯಾರು ಹೇಳಿದ್ರು ಅಂದ್ರೆ ಆಯ್ಕೆ. ಈ ವಾಕ್ಯವನ್ನು ಸೀನಶೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ಬರ್ರಿ. ಯಾರು ಹೇಳಿದ್ರು ಅಂದರೆ ಮಕ್ಕಳು ಹೇಳಿದರು. ಯಾರಿಗೆ ಅಂದರೆ ಸೀನಶೆಟ್ಟರಿಗೆ ಅಂತಕ್ಕಂಥದ್ದಾಗುತ್ತೆ ಉತ್ತರ. ಓಕೆ ರೈಟ್. ಇಲ್ಲಿ ನೋಡಿ, ಕೈ ಎಲ್ಲಿಗೆ ಹೋತು, ಕೈ ಎಲ್ಲಿಗೆ ಹೋತು ಅಂತಂದರೆ ಈ ಮಾತು ಆಯ್ಕೆ ಅಂತದ್ದು ಬರ್ರಿ. ಸೀನಶೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಯಾರು ಹೇಳಿದ್ರೆ ಯಶೋಧ ಹೇಳಿದರು. ಯಾರಿಗೆ ಅಂದರೆ ತನ್ನ ಸ್ನೇಹಿತರಿಗೆ ಹೇಳಿದಳು ಈ ಮಾತನ್ನು ಅಂತಕ್ಕಂಥದ್ದು. ಓಕೆ, ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನಂದ್ರಗಿನ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿರಿ ಅಂತ ಇದೆ. ಇಲ್ಲಿ ಇದರಲ್ಲಿ ಶಾಲೆಗೆ ಬಳಸ್ತಕ್ಕಂಥ ಪದಗಳು ಮತ್ತು ಇಲ್ಲಿ ಏನಂದ್ರಗಿನ ಬೇಸಾಯಕ್ಕೆ ಸಂಬಂಧಪಟ್ಟಂಥ ಪದಗಳು ನೋಡ್ತಾವಣ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಬರೆದೇನೆ. ಈ ಒಂದು ಆಯ್ಕೆ ಮಾಡಬೇಕು. ಇನ್ನೆಲ್ಲವೂ ಕೂಡ ಕರೆಕ್ಟ್. ಬೇಸಾಯಕ್ಕೆ ಸಂಬಂಧಿತ ಪದಗಳು ಅಂತ ಬರೀಬೇಕು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳು ಅಂತ ಬರೀತಾ ಹೋಗಿ. ಇಲ್ಲಿ ಒಂದೊಂದಾಗಿ ನೋಡ್ತಾವಣ. ಇಲ್ಲಿ ಗದ್ದೆ ಬೇಸಾಯಕ್ಕೆ, ಸಸಿ ಬೇಸಾಯಕ್ಕೆ, ನಾಟಿ ಬೇಸಾಯಕ್ಕೆ ಸಂಬಂಧಪಟ್ಟ ಪದ, ಪೈರು ಬೇಸಾಯಕ್ಕೆ ಸಂಬಂಧ, ಗೊಬ್ಬರ ಬೇಸಾಯಕ್ಕೆ, ಜಮೀನು ಅಂತಕ್ಕಂಥದ್ದು ಬೇಸಾಯಕ್ಕೇ, ರೈತ ಅಂತಕ್ಕಂಥದ್ದು ಬೇಸಾಯಕ್ಕೆ ಸಂಬಂಧಪಟ್ಟ ಪದನೇ, ಕೆಸರು ಅಂತಕ್ಕಂಥದ್ದು ರೈತರಿಗೆ ಇದನ್ನು ಬೇಸಾಯಕ್ಕೆ ಸಂಬಂಧಿಸಿದ ಪದ ಆಗಿರ್ತದೆ, ತೆನೆ ಅಂತಕ್ಕಂಥದ್ದು ಬೇಸಾಯಕ್ಕೆ ಸಂಬಂಧಿಸಿದ ಪದ ಆಗಿರ್ತದೆ. ಓಕೆ, ಶಾಲೆಗೆ ಸಂಬಂಧಿಸಿದ ಪದಗಳು ನೋಡೋಣ. ಇಲ್ಲಿರ್ತೇವೆ ಅದನ್ನು ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಬೆಂಚು ಅಂತಕ್ಕಂಥದ್ದು ಶಾಲೆಗೆ ಸಂಬಂಧಿಸಿದ್ದು, ಕಪ್ಪು ಹಲಿಗೆ ಅಂತಕ್ಕಂಥದ್ದು ಶಾಲೆಗೆ ಸಂಬಂಧಿಸಿದ್ದು, ಪುಸ್ತಕ ಅಂಥದ್ದು ಶಾಲೆಗೆ ಸಂಬಂಧಿಸಿದ್ದು, ಪೆನ್ ಅಂತಕ್ಕಂಥದ್ದು ಶಾಲೆಗೆ ಸಂಬಂಧಿಸಿದ್ದು, ಮೇಷ್ಟು ಅಂತಕ್ಕಂಥದ್ದು ಶಾಲೆಗೆ ಸಂಬಂಧಿಸಿದ್ದು, ಗಂಟೆ ಅಂತಕ್ಕಂಥದ್ದು ಇದಕ್ಕಿಂತ ಸಿ ಮೇಷ್ಣ್ಣು ಅಂತಕ್ಕಂಥದ್ದು ಕೂಡ ಶಾಲೆಗೆ ಸಂಬಂಧಿಸಿದ ಪದಗಳಾಗಿರ್ತಕ್ಕಂಥದ್ದು. ಓಕೆ ರೈಟ್. ಹಾಗಾದರೆ ಈ ಒಂದು ಅಭ್ಯಾಸದಲ್ಲಿ ಏನಾದ್ರು ಡೌಟ್ ಇದೆಯಾ? ಈ ಒಂದು ಅಭ್ಯಾಸದಲ್ಲಿ ಏನಾದ್ರು ಡೌಟ್ ಇದ್ದರೆ ಕಾನ್ಸ್ಟೆಂಟ್ಲಿ ಕಾಂಟ್ ಮಾಡಿ, ಖಂಡಿತ ನಾನು ಆ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ತಾ. ಆದರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ವಿಷಯ ಅವರು ತಿಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಮಕ್ಕಳೇ.